ಅಲ್ಲ, ಈಗ ಅನಿರುದ್ಧ್ ಅವ್ರನ್ನ ಜೊತೆ ಜೊತೆಯಲ್ಲಿಯಿಂದ ನೀವು ತೆಗೆದಿದ್ದೀರಲ್ವಾ ಸರ್, ಏನ್ ಸರ್ ಕಾರಣ, ಮೇಜರ್ ಕಾರಣ ಏನ್ ಸರ್ ನಿಮ್ಮ ಆರೋಪಗಳೇನ್ ಸರ್ ಅವ್ರ ಮೇಲೆ? ಮೇಜರ್ ಕಾರಣ ನನಗೆ ಅವರ ಒತ್ತಡವನ್ನ ತಡ್ಕೊಳಕಾಗಲ್ಲ. ಹಾ ಸರ್, ನನ್ನ ಆರೋಗ್ಯ ದೃಷ್ಟಿಯಿಂದ, ಫೈನಾನ್ಷಿಯಲಿ ದೃಷ್ಟಿಯಿಂದ ಅವ್ರನ್ನ ಇಷ್ಟು ದಿನ ನಾವು ಸೀರಿಯಲ್ ಅಲ್ಲಿ ಹಾಕೊಂಡು ನಿಭಾಯಿಸಿದ್ದು ದೊಡ್ಡದೊಂದು ಹರಸಾಹಸ. ಯಾಕಂದ್ರೆ ಅವರ ಸೀರಿಯಲ್ ಅಲ್ಲಿ ಸಣ್ಣ ಸಣ್ಣ, ಅವ್ರಿಗೆ ಅದು ಸಣ್ಣದ ಅನ್ಸ್ಬೋದು, ಅವರ ಕ್ಯಾರೆಕ್ಟರ್ ಬಗ್ಗೆನೆ ಅವ್ರು ಯೋಚನೆ ಮಾಡೋದು ಬಿಟ್ರೆ ಟಾಪ್ ಆ್ಯಂಗಲ್ ಇಡೀ ಸೀರಿಯಲ್ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ. ಅವ್ರು ಏನೇ ಹೇಳ್ಬೋದು, ಅವರ ಕ್ಯಾರೆಕ್ಟ್ರು ಒಂದು ಪಾಸಿಟಿವ್ ಆಗಿ ಒಂದು ಬೇರೆ ತರದಲ್ಲಿ ಎಲಾಬ್ರೇಟ್ ಆಗ್ಬೇಕು ಅನ್ನುವ ತರದಲ್ಲಿ ಹಿಡನ್ ಅಜೆಂಡಾ ಅವ್ರದ್ದು, ಓಕೆ. ಬೇರೆ ತರದಲ್ಲಿ ಹಾ ಅವ್ರು ಇರುವ ಹಾಗೆ ಮಾತನಾಡುವ ಹಾಗೆ ಅವರ ಕೃತಿಯಲ್ಲಿ ಅವ್ರು ಇಲ್ವೇ ಇಲ್ಲ ಓಕೆ. ನಾವು ನೋಡ್ಕೊಂಡ ಹಾಗೆ. ಆಮೇಲೆ ಅವರು ಟಿವಿಯಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ರಲ್ಲ, ನಾವು 5-star ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ರು ಅಲ್ಲೇ ಊಟ ಮಾಡಿದೆ ಅಂತ. ಆಕ್ಚುಲಿ ಅಲ್ಲೇ ಸೆಟಲ್ ಊಟ ಮಾಡ್ತಿದ್ರು, ಬೇಡಪ್ಪ ಓಕೆ. 5-star ಹೋಟ್ಲ್ ಊಟ ನಾನು ಇಲ್ಲೇ ಮಾಡ್ತೀನಿ, ನಿಮ್ಮ ದುಡ್ಡು ಉಳಿಲಿ, ನೀವು ಪ್ರೊಡ್ಯೂಸರು ಉಳಿಬೇಕು ಅನ್ನೋದ್ ಮಾತು ಬರ್ಬೋದಲ್ಲ ಅವ್ರಿಗೆ. ಹೌದು. ಒಂದ್ ಬಾಟ್ಲಿಗಲ್ಲಿ 200 ರೂಪಾಯಿ ವಾಟರ್ ಬಾಟ್ಲಿಗೆ ಗೊತ್ತಾಗಲ್ಲ ಅವ್ರಿಗೆ. ಆಮೇಲೆ ಪದೇ ಪದೇ ಮಕ್ಕಳ ಮೇಲೆ ಮಕ್ಕಳ ಮೇಲೆ ಅಂತಾರೆ ಅವ್ರು. ಅದು ನಾನು ಹೇಳಲ್ಲ, ಮಕ್ಕಳು ನಮ್ಗೆ ದೇವರಿಗೆ ಸಮಾನ. ನಾನು ಅವ್ರ ಆತ್ಮ ಮುಟ್ಕೊಂಡು ಅವ್ರು ಹೇಳ್ಕೊಂಡ್ ಬಿಡ್ಲಿ, ಯಾವುದೇ ತೊಂದರೆ ಅವರಿಂದ ಈ ಸೀರಿಯಲ್ಗೆ ಆರು ಜಗದೀಶ್ ಪ್ರೊಡ್ಯೂಸರ್ಗೆ ಆಗಿಲ್ಲ ಅಂತ. ಕ್ಯಾರಾ ಅನ್ನೋದು ಸಮಸ್ಯೆ ಅವ್ರು ಏನ್ ಹೇಳ್ತಿದ್ದಾರೆ, ಓಕೆ. ಆ ದಿನ ಅಲ್ಲಿ ವಿಜಯಲಕ್ಷ್ಮಿ ಸಿಂಗ್ ಅವ್ರು ಬಂದವರೆಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಮೇಕಪ್ ಆದ್ಮೇಲೆ ಹೆಣ್ಮಕ್ಳೆಲ್ಲ ರೆಡಿ ಇದ್ರು, ಇವ್ರ್ಯಾಕೆ ಓಡೋದ್ರು ಕ್ಯಾರವನ್ ಇಲ್ಲ ಅಂತ. ಓಕೆ. ಅಲ್ಲ, ಈಗ ಆಲ್ಮೋಸ್ಟ್ 2.5 ವರ್ಷ ಆಗೈತಲ್ಲ ಸರ್ ನಿಮ್ ಸೀರಿಯಲ್ ಶುರುವಾಗಿ. ಅದು ಸಹಿಸ್ಕೊಂಡಿದ್ದೆ ದೊಡ್ಡದು ಸರ್, ಸಹಿಸ್ಕೊಂಡಿದ್ದೆ ದೊಡ್ಡದು. ಯಾಕೆ ಸಹಿಸ್ಕೊಂಡೆ ಅಂದ್ರೆ ನನ್ನ ಅಷ್ಟು ದುಡ್ಡು ಸಿಕ್ಕಾಕೊಂಡ್ಬಿಟ್ಟಿದೆ, ನಾನು ಎಲ್ಲಿ ಮಾತಾಡಿ ಸೀರಿಯಲ್ ನಿಂತು ಹೋಗ್ಬಿಟ್ರೆ ನನ್ನ ಜೀವ ಸರ್. ಅಷ್ಟು ದುಡ್ಡನ್ನ ತಂದು ಹಾಕಿದೀವಿ, ಸ್ವಲ್ಪ ದುಡ್ಡು ಹಾಕಿಲ್ಲ ಜೊತೆ ಜೊತೆಲಿ. ನಾನು ಇವತ್ತಿನ ಓಕೆ. ಮಾರ್ಕೆಟ್ ಅಲ್ಲಿ ಕೊಡೋ ಬಜೆಟ್ ಗಿಂತ ಡಬಲ್ ಹಾಕಿದ್ದೀನಿ. ಯಾಕೆ? ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಇವ್ ಪ್ರೊಡ್ಯೂಸರ್ ಪರವಾಗಿ ಎಲ್ಲಿ ನಿಂತಿದ್ದಾರೆ? ಆಯ್ತು, ನಾನು ಚರ್ಚೆ ಮಾಡ್ತೀನಿ, ಸ್ಟೋರಿ ಡಿಸ್ಕಷನ್ ಮಾಡ್ತೀನಿ, ಒಂದು 2 hours ಮಾಡ್ತೀನಿ, 3 hours ಸ್ಟೋರಿ ಡಿಸ್ಕಷನ್ ಮಾಡ್ಕೊಂಡು ಇರ್ತೀನಿ. ಹೋಯ್ತು, ನನ್ನ ಟೈಮಿಂಗ್ಸ್ ಅಲ್ಲಿ ಎಷ್ಟೋ ಒಂದು 2-3 hours ಕೊಡ್ತೀನಿ ನಿನಗಂತ ಹೇಳ್ಬೋದಲ್ಲ, ಹೌದು. ಈ ಟೈಮ್ ವೇಸ್ಟ್ ಆಯ್ತು, ಅದು ಮಾತು ಬರಲ್ಲ. ಅವ್ರು ಅನಿರುದ್ಧ್ ಅವ್ರು ಹೇಳ್ತಾ ಇದ್ರು ಪ್ರೆಸ್ ಮೀಟ್ ಅಲ್ಲಿ, ಸೊ ನನಗೆ ಮೊದಲೇ ಹೇಳ್ಬೇಕಾಗಿತ್ತು ಅಂದ್ರೆ ಸ್ಟೋರಿ ಯಾವ ತರ ಹೋಗುತ್ತೆ ಮೊದಲೇ ನನಗೆ ಡೈಲಾಗ್ಸ್ ಎಲ್ಲ ಹೇಳ್ಬೇಕಾಗಿತ್ತು, ಸರ್ ಹೇಳ್ತಾ ಇದ್ರು. ಮೆಗಾ ಇಲ್ಲ ನಾನು ಸೀರಿಯಲ್ ಮಾಡಲ್ಲ, ಮೊದಲೇ ಕಟ್ಲಿ ಹೇಳ್ಬಿಟ್ಟಿದ್ದೆ ಅನ್ನೋ ತರ ಹೇಳ್ತಾ ಇದ್ರು. ಅವ್ರಿಗೆ ತುಲಾಪಾತ್ರೆ ನೋಡಿದಾರೆ, ಅದೇ ರಿಮೇಕ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಆಮೇಲೆ ಮಾಕ್ ಶೂಟ್ ಅಲ್ಲೂ ಅದೇ ಆಕ್ಟಿಂಗ್ ಮಾಡಿಸಿದ್ವಿ ಅವ್ರ ಹತ್ರ ನಾವು. ಆಮೇಲೆ ಮೆಗಾ ಸೀರಿಯಲ್ ಅಲ್ಲಿ ಆರ್ಟಿಸ್ಟ್ ಗಳಿಗೆ ಫುಲ್ ಕತೆ ಹೇಳ್ಕೊಂಡು ಉದ್ದಕ್ಕೆ ಎಂಡ್ ಮೆಗಾ ಸೀರಿಯಲ್ ಅಲ್ಲಿ ಪ್ರೇಕ್ಷಕನಿಗೆ ಏನ್ ಬೇಕು ಅದು ಕೊಡ್ತಾ ಹೋಗ್ತೀವಿ ಸರ್. ಓಕೆ. ಇಂಥದ್ದೇ ಕತೆ ಅನ್ನೋದು ಇರಲ್ಲ, ಬಟ್ ಈ ಸೀರಿಯಲ್ ಅಲ್ಲಿ ಇಂಥದ್ದೇ ಕತೆ ಅಂತ ಆಗಿದೆ. ಹೌದು. ಇದ್ರಲ್ಲಿ ಏನೇ ಚೇಂಜಸ್ ಮಾಡಿದ್ರು ಹೊಡ್ತಾ ತಿಂತೀವಿ ನಾವು. ಅದೇ, ಅವರು ಪಾಸಿಟಿವ್ ಕಥೆನ ನೆಗೆಟಿವ್ ಮಾಡಿದೆ ಅನ್ನೋ ಒಂದು ಆರೋಪ ಬೇರೆ ಇತ್ತು. ಅವ್ರ ಅದನ್ನ ಪ್ರತಿ ಹಂತದಲ್ಲೂ ಹಿಡನ್ ಆಗಿ ಒಂದು ಅಗ್ರೆಸಿವ್ ಆಗಿ ಹೇಳುವ ಇದು ಡೈಲಾಗ್ ಅನ್ನ ಹತ್ಕೊಂಡು ಹೇಳೋದು. ಅಳ್ಬೇಡಿ ಅಂದ್ರೂ ಏ ಕಣ್ಣಲ್ಲಿ ನೀರ್ ಬರುತ್ತೆ ನಂಗೆ ಆಗಲ್ಲ ಅಂತಾರೆ. ಒಳ್ಳೆತನ ಅಂದ್ರೆ ಹತ್ಕೊಂಡು ಹೇಳಿದ್ರೆ ಒಳ್ಳೆತನ ಆಗ್ತಾರ, ಒಳ್ಳೆಯವರು ಹತ್ಕೊಂಡು ಹೇಳೋರೆಲ್ಲ ಒಳ್ಳೆಯವರ ಅಂದ್ರೆ ಹೇಳ್ತಾ ಹೋದ್ರೆ ತುಂಬಾನೇ ಇರುತ್ತೆ ಸರ್. ಆಮೇಲೆ 2 ಲಕ್ಷ ಬಿಲ್ ಅಂದ್ರೆ 2.5 ಲಕ್ಷ ಬಿಲ್ ಆಗ್ತಿವಿ ಊಟಕ್ಕೆ ಅಂತಿತ್ತು. ಹೌದು, ನಾನು 5-star ಹೋಟೆಲ್ ಅಷ್ಟು ಆ ಬಿಲ್ ಆಗಿ ಆಗುತ್ತೆ, ಸೊ ಅಷ್ಟು ಕಟ್ಟಕ್ಕೆ ಏನು ಅಂತ ಆತರೆಲ್ಲ ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಅನಿರುದ್ಧ್ ಅವರು. ಇವ್ರು ಹೋಗಿ ಹೋಗಿ ತಿಂದಿದ್ದಕ್ಕಾಗಿದೆ. ನಾವು ಕೊಡ್ಸದೇ ಇದ್ರೆ ಅಲ್ಲಿಂದ ವಾಪಸ್ ಬರೋರು ಟೆಲಿಕಾಸ್ಟ್. ಒಂದು ಹೀರೋ ಓರಿಯೆಂಟೆಡ್ ಕಥೆಯಲ್ಲಿ 95% ಕಥೆಯಲ್ಲಿ ಅವರೇ ಇರುವಾಗ ಅವ್ರನ್ನ ಬಿಟ್ಟು ಮಾಡಕ್ ಆಗತ್ತೆ ಸರ್? ಬೇರೆ ಸೀರಿಯಲ್ ಅಲ್ಲಿ ಟ್ರ್ಯಾಕ್ ಗಳಿರುತ್ತೆ, ಓಕೆ. ಇನ್ನೊಂದಿರುತ್ತೆ, ಇವ್ರೇನೋ ಇದು ಮಾಡಿದ್ರೆ ಇವನ್ನ ಬಿಟ್ಟು ಬೇರೆ ಏನೋ ಮಾಡ್ಬೋದು ಅಂತ. ಇಲ್ಲಿ ಇಲ್ಲ, ಆತರ ಯಾವ್ದೇ ತರದ್ ಇಲ್ಲ ಇಲ್ಲಿ. ಓಕೆ. ಕೋ ಆರ್ಟಿಸ್ಟ್ ಗಳೆಲ್ಲ ಇವರಿಂದ ಒಬ್ಬ ಸೀನಿಯರ್ ಆಗಿ ಕೋ ಆರ್ಟಿಸ್ಟ್ ಗಳಿಗೆ ಬುದ್ಧಿ ಹೇಳ್ಬೇಕು, ಹಂಗ್ ಮಾಡಬಾರ್ದು ಹಿಂಗಿರ್ಬೇಕು ಅಂತ. ಓಕೆ. ಅಂದ್ರೆ ಸರ್ ಸೆಟ್ ಎಲ್ಲ ಹೇಗಿರ್ತಾ ಇತ್ತು ಬೇರೆ, ಈಗ ಬೇರೆ ನಟರು ನಟಿರೆಲ್ಲ ಇರ್ತಾ ಇದ್ರು, ಈಗ ಮೇಘಾ ಶೆಟ್ಟಿ ಹೀರೋಯಿನ್ ಬೇರೆ ಆಗಿದ್ದಾರೆ, ಸೊ ಅವ್ರ ಜೊತೆ ಮತ್ತೆ ನಮ್ಮ ಸರ್ ವಿಜಯಲಕ್ಷ್ಮಿ ಮೇಡಮ್ ಮೇಘಾ ಶೆಟ್ಟಿ ಜೊತೆ. ಫ್ರೆಶ್ ಅಲ್ವಾ ಸರ್ ಈ ಸೀರಿಯಲ್ ಇಂದ ಅಲ್ವಾ ಸರ್? ಹೌದು ಆಕೆ ಇಂಡಸ್ಟ್ರಿ ಗಂಧಗಾಳಿ ಗೊತ್ತಿಲ್ಲ, ಹೌದು. ಆಕೆನೆ ನಾವು ಮಧ್ಯಂತರದಲ್ಲಿ ತೆಗಿಬೇಕು ಅಂತ ನಿರ್ಧಾರ ಯಾಕೆ ಮಾಡಿದ್ವಿ ಸರ್? ಹಾ, ಎಲ್ಲ ಇವರು ಹಿಂದ್ಗಡೆಯಿಂದ ಒಂಥರ ಇರ್ತಾರೆ, ಮುಂದ್ಗಡೆಯಿಂದ ಒಂಥರ ಇರ್ತಾರೆ, ಓಕೆ. ಈ ತರದ್ದು ಇದು. ಯಾಕಂದ್ರೆ ನಮ್ಮ ಮ್ಯಾನೇಜರ್ ಟೆಕ್ನಿಷಿಯನ್ ಎಲ್ಲವೂ ಗೊತ್ತಾಗತ್ತಲ್ವ ಸರ್. ಹೌದು. ಈಗ ಯಾರನ್ನೇ ನಾನು ತೆಗಿಬೇಕು ಅಂದ್ರೂ
ಚಾನಲ್ ಅವರು ಒಬ್ಬ ಹೀರೋನ ಬದಲಾಯಿಸ್ತಾರೆ ಸರ್. ಅಷ್ಟು ಈಸಿ ಅಲ್ಲ ಚಾನಲ್ ಅವರು ಈಸಿ ಹೀರೋನ ಮತ್ತೆ ಬದಲಾಯಿಸೋದು. ಎಲ್ಲ ಅಂದ್ರೆ ನನ್ನ ಎಲ್ಲ ಜರ್ನಿ ಅಲ್ಲಿ ಅವ್ರು ನಿಂತಿದ್ದಾರೆ, ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈ ಸಲ ಏಕದಮ್ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ. ಆಮೇಲೆ ಜಿ ಅಂತ ಚಾನಲ್ ನಂಬರ್ ಒನ್ ಆಗ ಚಾನಲ್. ಅದ್ರ ಮೇಲೆ ಎಷ್ಟು ಬಂಡವಾಳ ಇರುತ್ತೆ, ಎಷ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ, ಹೌದೌದು. ಮತ್ತೆ ಯಾಕೆ ಇದ್ ಮಾಡ್ತಾರೆ, ಇಷ್ಟು ಈಗ ದೊಡ್ಡ ರಿಸ್ಕ್ ಅನ್ನ ಯಾಕೆ ತಗೋತಾರೆ. ಈಗ ನೆಕ್ಸ್ಟ್ ಏನ್ ಸರ್ ಫರ್ದರ್ ಇಲ್ಲ ಡೆವಲಪ್ಮೆಂಟ್ಸ್ ಅವ್ರನ್ನ ನೆಕ್ಸ್ಟ್ ಏನ್ ಮಾಡ್ತೀರಾ ಮುಂದುವರ್ಸಲ್ಲ ನೀವು? ಸರ್, ಅವ್ರನ್ನ ಅವ್ರನ್ನ ಮುಂದುವರ್ಸಲ್ಲ. ಮುಂದುವರ್ಸಲ್ಲ ಓಕೆ, ಅವ್ರನ್ನ ಅಂದ್ರೆ ಇಲ್ಲಿ ಡ್ರಾಪ್ ಮಾಡಿದ್ದಾಯ್ತು. 100%. ಸೊ ಅವ್ರು ಹೇಳ್ತಾ ಇದ್ದಾರೆ ನಂದೇನು ತಪ್ಪಿಲ್ಲ, ನನ್ನ ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದು ಅವ್ರನ್ನ ನೀವು ಹೇಳ್ತಾನೆ ಸುದ್ದಿಗೋಷ್ಠಿ ಇರ್ಬೋದು ನೋಡಿದ್ರ ಅವ್ರ ನೀವು ಹತ್ರ. ಅವರು ಮಾತಾಡಿದ್ರು ಅವರು? ನೋಡ್ದೆ ಲಾಸ್ ಆಗಿದ್ದು. ಈಗ ಶೂಟಿಂಗ್ 2 ದಿನ ಎಲ್ಲ ಶೂಟಿಂಗ್ ನಿಲ್ಸಿದಾರಲ್ಲ ಸರ್, ಅದ್ರದ್ದೆಲ್ಲ ಕಟ್ ಕೊಡ್ತಾರ ಸರ್ ಇವರು. ಒಂದ್ ದಿನಕ್ಕೆ 2.5 ಲಕ್ಷ ಖರ್ಚಾಗುತ್ತೆ ಶೂಟಿಂಗ್ದು. ಎಷ್ಟು ಲಾಸ್ ಆಗಿದೆ ನಮ್ಗೀಗ? ಈ ತರ ತುಂಬಾ ಲಾಸ್ ಆಗಿದೆ ಹಿಂದಿನಿಂದಲೂ. ನಾವು ಎಲ್ಲವನ್ನ ಸಹಿಸ್ಕೊಂಡು ಒಂದ್ ನೆಟ್ಟಿಗೆ ಮುಗಿಸ್ಬಿಡೋಣ, ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ತಳ್ಕೊಂಡು ಮುಗಿಸ್ಬಿಡೋಣ ಅಂತಾನೆ ಇದ್ದಿದ್ದು. ಓಕೆ, ಇದು ಅತಿಯಾಗಿ ಹೋದಾಗ್ಲೇ ಹಿಂಗಾಗಿರೋದು ಸರ್. ಈಗ ನೆಕ್ಸ್ಟ್ ಯಾರು ಸರ್ ಆ ಪಾತ್ರಕ್ಕೆ, ಅಂದ್ರೆ ಪಾತ್ರ ಹಂಗೆ ಕಂಟಿನ್ಯೂ ಮಾಡಿ ಮುಂದುವರಿಸ್ತೀರಾ ನೋಡೋಣ, ಸೀರಿಯಲ್ ಹೇಗೆ ಅಂತ? ಡಿಸ್ಕಷನ್ ಕತೆ ಹೇಗೆ ಬೇಕಾದ್ರೂ ಮುಂದುವರಿಬಹುದು. ಕತೆಗೆ ಅಂದ್ರೆ ಕ್ರಿಯೇಟಿವ್ ಮೈಂಡ್ಸ್ ಗಳಿಗೆ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅನ್ನೋದು ಇರಲ್ಲ ಸರ್. ಹೌದು. ಹೀರೋ ಬಂದೇ ಬರ್ತಾರೆ, ಕತೆ ಮುಂದುವರ್ದೇ ಹೊರಿತದೆ, ನೋಡೋಣ ಹೆಂಗ್ ಆಗತ್ತೆ ಅಂತ. ಯಾಕಂದ್ರೆ ಅಂದ್ರೆ ಚಾನಲ್ ಅವರು ಡಿಸಿಷನ್ ತಗೋತಾರೆ. ಜೊತೆ ಜೊತೆಯಲ್ಲಿ ಸೀರಿಯಲ್ ಕಂಟಿನ್ಯೂ ಆಗುತ್ತೆ, ತೊಂದರೆ ಇಲ್ಲ. ಸೀರಿಯಲ್ ಏನು ತೊಂದರೆ ಇಲ್ಲ, ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ ಸರ್, ಸೀರಿಯಲ್ ಏನು ಕಂಟಿನ್ಯೂ ಆಗುತ್ತೆ. ಸ್ಟಾಪ್ ಮಾಡೋ ಅಂತ ಯಾವುದೇ ಉದ್ದೇಶ ಆ ಥರದ್ದು ಏನಿಲ್ಲ. ಅದು ಚಾನಲ್ ಅವರು ಬರ್ತಾ ಇದಾರೆ, ಹಾಂ ಎಲ್ಲ ಹಾಂ ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಅಂತ. ಹೌದಾ ಸರ್? ಹೌದು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ. ಹಾಂ, ಥ್ಯಾಂಕ್ ಯು ಸರ್. ಅಂದ್ರೆ ಹೇಳ್ತಾ ಹೋದ್ರೆ ತುಂಬಾನೇ ಇರುತ್ತೆ ಸರ್. ಆಮೇಲೆ 2 ಲಕ್ಷ ಅಂದ್ರೆ 2.5 ಲಕ್ಷ ಬಿಲ್ ಆಗ್ತಿವಿ ಊಟಕ್ಕೆ ಅಂತಿತ್ತು. ಹೌದು, ನನ್ನ ಫೈವ್ ಸ್ಟಾರ್ ಹೋಟೆಲ್ ಅಷ್ಟು ಆ ಬಿಲ್ ಆಗೇ ಆಗುತ್ತೆ. ಸೊ ಅಷ್ಟು ಕಟ್ಟಕ್ಕೆ ಏನಂತ ಆ ತರ ಎಲ್ಲ ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಅಲ್ಲಿರುತ್ತ. ಇವ್ರು ಹೋಗಿ ಹೋಗಿ ತಿಂದಿದ್ದಕ್ಕಾಗಿದೆ. ನಾವು ಕೊಡ್ಸದೆ ಇದ್ರೆ ಅಲ್ಲಿಂದ ವಾಪಸ್ ಬರೋರು ಅಲ್ಲಿಗೆ ಅಷ್ಟೇ. ಒಂದು ಹೀರೋ ಓರಿಯೆಂಟೆಡ್ ಕಥೆಯಲ್ಲಿ 95% ಕಥೆಯಲ್ಲಿ ಅವರೇ ಇರುವಾಗ ಅವ್ರನ್ನ ಬಿಟ್ಟು ಮಾಡಕ್ ಆಗತ್ತೆ ಸರ್? ಬೇರೆ ಸೀರಿಯಲ್ ಅಲ್ಲಿ ಟ್ರ್ಯಾಕ್ ಗಳಿರುತ್ತೆ, ಓಕೆ. ಇನ್ನೊಂದಿರುತ್ತೆ, ಇವ್ರೇನೋ ಇದು ಮಾಡಿದ್ರೆ ಇವನ್ನ ಬಿಟ್ಟು ಬೇರೆ ಏನೋ ಮಾಡ್ಬೋದು ಅಂತ. ಇಲ್ಲಿ ಇಲ್ಲ, ಆತರ ಯಾವುದೇ ತರದ್ ಇಲ್ಲ ಇಲ್ಲಿ. ಓಕೆ, ಕೋ ಆರ್ಟಿಸ್ಟ್ ಗಳೆಲ್ಲ ಇವರಿಂದ, ಒಬ್ಬ ಸೀನಿಯರ್ ಆಗಿ ಕೋ ಆರ್ಟಿಸ್ಟ್ ಗಳಿಗೆ ಬುದ್ಧಿ ಹೇಳ್ಬೇಕು, ಹಂಗ್ ಮಾಡಬಾರ್ದು ಹಿಂಗಿರ್ಬೇಕು ಅಂತ. ಓಕೆ. ಅಂದ್ರೆ ಸೆಟ್ ಎಲ್ಲ ಹೇಗಿರ್ತಾ ಇತ್ತು ಬೇರೆ, ಈಗ ಬೇರೆ ನಟರು ನಟಿರೆಲ್ಲ ಇರ್ತಾ ಇದ್ರು. ಈಗ ಮೇಘಾ ಶೆಟ್ಟಿ ಹೀರೋಯಿನ್ ಬೇರೆ ಆಗಿದ್ದಾರೆ. ಸೊ ಅವ್ರ ಜೊತೆ ಮತ್ತೆ ನಮ್ಮ ಸರ್ ವಿಜಯಲಕ್ಷ್ಮಿ ಮೇಡಮ್ ಮೇಘಾಶೆಟ್ಟಿ ಜೊತೆ. ಫ್ರೆಶ್ ಅಲ್ವಾ ಸರ್ ಈ ಸೀರಿಯಲ್ ಇಂದ ಅಲ್ವಾ ಸರ್? ಹೌದು ಆಕೆ ಇಂಡಸ್ಟ್ರಿ ಗಂಧಗಾಳಿ ಗೊತ್ತಿಲ್ಲ, ಹೌದು. ಆಕೆನೆ ನಾವು ಮಧ್ಯಂತರದಲ್ಲಿ ತೆಗಿಬೇಕು ಅನ್ನೋ ನಿರ್ಧಾರ ಯಾಕೆ ಮಾಡಿದ್ವಿ ಸರ್? ಹಾ, ಎಲ್ಲ ಇವರು ಹಿಂದ್ಗಡೆಯಿಂದ ಒಂಥರ ಇರ್ತಾರೆ, ಮುಂದ್ಗಡೆಯಿಂದ ಒಂಥರ ಇರ್ತಾರೆ. ಓಕೆ.